स्फटिकाकृतिम् आधारं सर्वविद्यानां उपास्महे लक्ष्मीनारायणं वन्दे तद्भक्तप्रवरोहि यः श्रीमदानन्दतीर्थाख्यो गुरुस्तं च न माम्यहम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये को रामरामेति राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं मनोजहुं मारुततुल्यवेगं जितेन्द्रियं बुद्धिमतां वरिष्ठम् वातात्मजौ वानरयूतमुख्यं श्रीरामदूतं शिरसा नमामि रामाय रामभद्राय रामचन्द्राय वेदसे रघुनाथाय नाथाय सीताय पतये नमः श्रीगुरुभ्यो नमः प्रियवीक्षकरे ವಾಲ್ಮೀಕಿ ರಾಮಾಯಣದ ಅನೇಕ ರಸಘಟ್ಟಗಳನ್ನು ನಾವು ಶ್ರವಣ ಮಾಡ್ತಾಯಿದ್ದೀವಿ ಸ್ವತಃ ಭಾಗವತದಲ್ಲಿ ಪರೀಕ್ಷಿತ ಶುಕಮಹರ್ಷಿನ್ ಒಂದು ಮಾತು ಕೇಳ್ತಾನೆ ಮನುಷ್ಯ ತನ್ನ ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಅವನು ಅಂತ್ಯ ಆಗೋಗ್ತಾ ಇದೆ ಆದರೆ ಕಡೆಯಲ್ಲಾದರೂ ಏನಾದರೂ ಸಾಧನೆ ಮಾಡಬೇಕು ಜೀವನ ಸಾರ್ಥಕ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅವನಿಗಿರೋ ಅಂಥ ಅಲ್ಪಾಯಸ್ಸು ಭಾಳ ಕಡಿಮೆ ಸಮಯ ಇದೆ ಕಡಿಮೆ ಸಮಯದಲ್ಲಿ ಅವನು ತನ್ನ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ಏನು ಮಾಡಬೇಕು ಆಗ ಶುಕಮರ್ಷಿ ಹೇಳ್ತಾರೆ ಶುಖರು ಯಾರು ರುದ್ರಾಂಶ ಸಂಭೂತ್ರ ಹೇಳ್ತಾರೆ ತಸ್ಮಾತ್ ಭಾರತ ಸರ್ವಾತ್ಮ ಭಗವನ್ ಈಶ್ವರೋ ಹರಿ ಶೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಭಯಂ ಅಯ್ಯ ನಾರಾಯಣನ ಸ್ಮರಣೆ ಮಾಡಬೇಕು ಸರ್ವೋತ್ತಮನಾದಂಥ ನಾರಾಯಣನ ಸ್ಮರಣೆ ಮಾಡಬೇಕು ಅವನ ಕಥೆಗಳನ್ನ ಶ್ರೋತವ್ಯ ಅವನ ಕಥೆಗೆ ಮಂಗಳ ಕಥೆಯನ್ನು ಕೇಳಬೇಕು ಕೀರ್ತಿತವ್ಯಶ್ಚ ಅವನ ಮಂಗಳ ಗುಣಗಳನ್ನು ಕೀರ್ತಿಸಬೇಕು ಸ್ಮರ್ತವ್ಯಶ್ಚ ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕು ನಾವೆಲ್ಲ ಬಂದಿದ್ದೆ ಅವನಿಂದಪ್ಪ ಆ ಸ್ಮರಣೆ ಮಾಡಬೇಕು ಇದು ಜೀವನದಲ್ಲಿ ಅವನು ಸಾಧನೆ ಮಾಡಬೇಕಾದ್ದು ಇನ್ನೇನು ಸ್ವಲ್ಪ ದಿವಸ ಇದೆ ಅಂದರೆ ಇಷ್ಟು ಮಾಡಬೇಕಪ್ಪ ಇದು ಭಗವಂತನ ಸ್ಮರಣೆ ಭಗವಂತನ ಸ್ತುತಿ ಭಗವಂತನ ಮಂಗಳ ಕಥೆ ಅದೇ ಕಥೆ ನಾವು ರಾಮಾಯಣದಲ್ಲಿ ಭಗವಂತನ ಇಲ್ಲಿ ಕೇಳುತ್ತಾ ಇದ್ದೀವಿ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳುತ್ತಾನೆ ಎಂಟನೇ ಅಧ್ಯಾಯದ ಹದಿನಾಲ್ಕನೇ ಶ್ಲೋಕ ಅನನ್ಯ ಚೇತ ಸತತಂ ಯೋಮಂ ಸ್ಮರತಿ ನಿತ್ಯತಃ ತಸ್ಮಾಹಂ ಸುಲಭ ಪಾರ್ಥ ನಿತ್ಯುಕ್ತ ಯೋಗಿನಃ ತಸ್ಮಾಹಂ ಸುಲಭ ಪಾರ್ಥ ಹೇ ಪಾರ್ಥ ನಾನು ಅತ್ಯಂತ ಸುಲಭ ಯಾರಿಗೆ ಚೇತ ಸತತ ವ್ಯೋಮ ಸ್ಮರತಿ ನಿತ್ಯತ ಯಾವುದೋ ಒಂದು ಕಾರಣದಿಂದ ಯಾರು ನಿರಂತರ ನನ್ನನ್ನು ಸ್ಮರಣೆ ಮಾಡ್ತಾರೋ ತಸ್ಯಾಹಂ ಸುಲಭ ಪಾರ್ಥ ಅವರಿಗೆ ನಾನು ಸುಲಭವಾಗಿ ಸಿಕ್ಕಿಬಿಡ್ತೇನೆ ನಿತ್ಯಯುಕ್ತಸ್ಯ ಯೋಗಿನಃ ಯಾರು ನಿತ್ಯ ನನ್ನನ್ನು ಉಪಾಸನೆ ಮಾಡ್ತಾರೆ ನನ್ನ ಚಿಂತನೆ ಮಾಡ್ತಾರೆ ಸದಾಚಾರದಲ್ಲಿರ್ತಾರೆ ನನ್ನ ಮಂಗಳ ಕಥೆಗಳನ್ನು ಕೇಳ್ತಾ ಇರ್ತಾರೆ ಶ್ರವಣ ಮಾಡ್ತಿರ್ತಾರೆ ಭಕ್ತಿಯಿಂದ ಅವ್ರು ನಿಜವಾದ ಯೋಗಿಗಳಪ್ಪ ಅಂಥವ್ರಿಗೆ ನಾನು ಭಾಳ ಸುಲಭವಾಗಿ ಸಿಕ್ಬಿಡ್ತೀನಿ ಅದನ್ನೇ ಕೃಷ್ಣ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ಸ್ತಥೈವ ಭಜಾಮ್ಯಹಂ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ನನ್ನನ್ನು ಸ್ತುತಿ ಮಾಡ್ತಾರೋ ಕೀರ್ತಿಸ್ತಾರೋ ನಾನು ಅವ್ರನ್ನ ಕೀರ್ತಿಸ್ತೇನೆ ಎಂದು ಭಗವಂತ ನಾಲ್ಕನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕ ಹಾಗೆ ನಿತ್ಯ ನಾವು ರಾಮಾಯಣವನ್ನು ಶ್ರವಣ ಮಾಡ್ತಿದ್ದೀವಿ ಸರ್ವೋತ್ತಮನಾದಂಥ ಭಗವಂತನಾದಂಥ ಶ್ರೀಹರಿಯ ಮಂಗಳ ಕಥೆನ ಅವನ ಅತ್ಯಂತ ಶ್ರೇಷ್ಠವಾದಂಥ ಅವತಾರದ ಕಥೆಗಳನ್ನು ನಾವು ಕೇಳ್ತಾ ಇರ್ತೀವಿ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಮಂಗಳವೇ ಆಗತ್ತೆ ಸ್ವತಃ ವಿಷ್ಣು ಪುರಾಣದಲ್ಲಿ ಪರಾಶರರು ಒಂದು ಮಾತು ಹೇಳ್ತಾರೆ ಕೃತೇ ಪಾಪೇನು ತಾಪೋ ಯಸ್ಯ ಪುಂಸ ಪ್ರಜಾಯತೆ ಪ್ರಾಯಶ್ಚಿತ್ತಂತೂ ತಸ್ಯೇಕಂ ಹರಿಸ್ಮರಣಂ ಪರಂ ಯಾರು ಅನಂತ ಜನ್ಮದಲ್ಲಿ ಬೇಕಾಟ ಪಾಪಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಶ ಪುಂಸ ಪ್ರಜಾಯತೆ ಪ್ರಾಯಶ್ಚಿತ್ತಂತೂ ತಸ್ಯೇಕಂ ತುಂಬ ಪಾಪ ಮಾಡಿದಂಥ ವ್ಯಕ್ತಿ ಈ ಒಂದು ಕಲಿಯುಗದಲ್ಲಿ ತನ್ನೆಲ್ಲ ಪಾಪಗಳನ್ನ ಕಳ್ಕೊಳ್ಳೋಕ್ಕಿರುವಂಥ ಒಂದು ಏಕೈಕ ಮಾರ್ಗ ಅಂದರೆ ಹರಿಸ್ಮರಣಂ ಪರಂ ನಾರಾಯಣನ ಸ್ಮರಣೆ ಮಾಡಬೇಕಪ್ಪ ನೋಡಿ ಆ ಸ್ಮರಣೆ ತಂದುಕೊಡೋದೇ ನಮ್ಮ ರಾಮಾಯಣ ಹರಿಸ್ಮರಣಂ ಪರಂ ಪರಾಶರ ಮಹರ್ಷಿಗಳು ಅಂದರೆ ಭಗವಾನ್ ವೇದವ್ಯಾಸರ ತಂದೆ ಅವರು ಮೈತ್ರಿಯರಿಗೆ ಹೇಳ್ತಾರೆ ಅಂದರೆ ಈ ರಾಮಾಯಣದ ಕಥೆಯ ಶ್ರವಣ ಏನಿದೆ ಈ ಭಗವಂತನ ಮಂಗಳ ಕಥೆಯ ಶ್ರವಣ ಅವನ ಸದಾಚಾರದ ಶ್ರವಣ ಏನಿದೆ ಇದು ನಮಗೆ ಮಂಗಳಕರವಾದ್ದು ಇಲ್ಲಿ ನೋಡಿ ಯಾವ ಘಟ್ಟದಲ್ಲಿದ್ದೀವಿ ಸ್ವತಃ ಮಂಥರೆ ಬಂದು ಕೈ ಕೈಯಿಗೆ ರಾಮಚಂದ್ರನ ಪಟ್ಟಾಭಿಷೇಕದ ಬಗ್ಗೆ ಹೇಳಿದಾಳೆ ಮಂಥರೆ ಈ ಕೈ ಕೈಯ ಮನಸ್ಸನ್ನ ಪರಿವರ್ತನೆ ಮಾಡೋಕ್ಕೋಸ್ಕರನೇ ಬಹಳ ಭಾಳ ವಿಕೃತವಾಗಿ ಆ ಘಟನೆಯನ್ನು ಹೇಳ್ತಾ ಇದ್ದಾಳೆ ಯಾವಾಗ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂತ ಕೂಡಲೇ ನಿಜವಾಲು ಮೂಲತಃ ಕೈಗೆ ಆನಂದವೇ ಆಗುತ್ತೆ ಕೈಕೇಯಿ ಮಾತು ಹೇಳ್ತಾಳೆ ಯಥಾ ಮೇ ಭರತೋ ಮಾನ್ಯಸ್ತಾ ಭೂಯೋಪಿ ರಾಘವ ಕೌಸಲ್ಯಾತೋ ಅತಿರಿಕ್ತಂಚ ಸತಶುಶ್ರೋಷತೆ ಹಿಮಾಂ ಹೇ ಕೈಕೈಯಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆದರೆ ನೀನು ಯಾಕೆ ಕೋಪಿಸ್ಕೋತೀಯ ನೀನು ಯಾಕೆ ದುಃಖ ಪಡ್ತೀಯ ಮುಖ ಯಾಕೆ ವಿಕೃತ ಆಯಿತು ಸ್ವತಃ ರಾಮಚಂದ್ರ ಯಥಾಮೇ ಭರತೋ ಮಾನ್ಯಸ್ತತಾ ಭೂಯೋಪಿ ರಾಘವ ನನ್ನ ಭರತನಿಗೆ ಪಟ್ಟಾಭಿಷೇಕ ಆದ್ರೇನು ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆದ್ರೆ ಎರಡೂ ಒಂದೇ ರಾಮನಿಗೆ ಪಟ್ಟಾಭಿಷೇಕ ಪಟ್ಟರೆ ನಾನು ಆನಂದ ಪಡ್ತೀನಿ ಕೌಸಲ್ಯತೋರಿಕ್ತ ಶತುಶುಶ್ರೂಷತೆ ಹಿ ರಾಮಚಂದ್ರ ಕೌಸಲ್ಯ ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತ ಒಂದು ಹೆಜ್ಜೆ ನನ್ನನ್ನು ಜಾಸ್ತಿ ಪ್ರೀತಿಸ್ತಾನೆ ನನ್ನ ಮೇಲೆ ಹೆಚ್ಚು ಪ್ರೀತಿ ಇಟ್ಕೊಂಡಿದ್ದಾನೆ ನನಗೆ ಹೆಚ್ಚು ಗೌರವ ಕೊಡ್ತಾನೆ ನೋಡಿ ಕೈ ಕೈ ಮನಸ್ಸಲ್ಲಿ ಇದು ರಾಮಚಂದ್ರನ ನಿಜವಾದಂಥ ಗುಣ ಇದು ರಾಮ ಪ್ರತಿನಿತ್ಯ ಬಂದು ಕೈ ಕೈಗೆ ನಮಸ್ಕಾರ ಮಾಡಿ ಹೋಗ್ತಿದ್ದ ಪಾದ ನಮಸ್ಕಾರ ಮಾಡಿ ಹೋಗ್ತಿದ್ದ ಶ್ರೀರಾಮಚಂದ್ರ ನಿತ್ಯ ಕೈ ಕೈ ಅಂಥಪುರಕ್ಕೆ ಬಂದು ತನ್ನ ತಾಯಿ ಕೈಗೆ ಕೌಸಲ್ಯ ಹೇಗೆ ನಮನ ಮಾಡ್ತಿದ್ನೋ ಹಾಗೆ ಇವಳ ಪಾದಾಭಿವಂದನೆಯನ್ನು ಮಾಡಿ ಹೋಗ್ತಿದ್ದ ರಾಮಚಂದ್ರ ಅದಕ್ಕೆ ನೋಡಿ ಇಲ್ಲಿ ಕೈಕೆ ಹೇಳ್ತಾಳೆ ಕೌಸಲ್ಯಾತೋ ರಿಕ್ತ್ಯಂಚ ಸತು ಶುಶ್ರೂಷತೆ ಹಿಮ ಕೌಸಲ್ಯಗಿಂತ ಹೆಚ್ಚು ನನ್ನನ್ನು ಶುಶ್ರೂಷ ಮಾಡ್ತಿದ್ದ ಸೇವೆ ಮಾಡ್ತಿದ್ದ ಸೇವನೆ ಮಾಡ್ತಿದ್ದ ಬಂದು ನನಗೆ ನಮನ ಮಾಡ್ತಿದ್ದ ರಾಮಚಂದ್ರ ನನಗೆ ರಾಮ ಅಂದ್ರೆ ತುಂಬ ಪ್ರೀತಿ ಕೌಸಲ್ಯಗಿಂತ ಒಂದು ಹೆಜ್ಜೆ ನನ್ನನ್ನು ಜಾಸ್ತಿ ಪ್ರೀತಿಸ್ತಾನೆ ಇದು ರಾಮನ ವೈಶಿಷ್ಟ್ಯ ಎಲ್ಲರೂ ರಾಮನ ಅದಕ್ಕೆ ರಾಮಚಂದ್ರ ಆದರ್ಶ ಪುತ್ರ ಆದರ್ಶ ಮಿತ್ರ ಆದರ್ಶ ಶತ್ರು ಆದರ್ಶ ಪತಿ ಆದರ್ಶ ಭ್ರಾತೃ ಆದರ್ಶ ಸಖ ಎಲ್ಲಾತಲೂ ಆದರ್ಶವೇ ಮರ್ಯಾದಾ ಪುರುಷೋತ್ತಮ ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಹೇಗೆ ನಡ್ಕೋಬೇಕು ಅಂತ ತೋರಿಸ್ಕೊಟ್ಟಂಥ ಅತ್ಯಂತ ಶ್ರೇಷ್ಠವಾದಂಥ ಅವತಾರ ಯದಿ ರಾಮಸ್ಯ ಭರತಸಿ ತ ಮನ್ಯತೆ ಹೇತಾತ್ಮಾನಂ ತತಾ ಭ್ರಾತೃಂಚ ರಾಘವ ರಾಜ್ಯಂಚಿ ರಾಮ ಭರತಸ್ಯಾಪಿ ತತ್ತದ ರಾಜ್ಯವನ್ನು ರಾಮಚಂದ್ರ ಆಳದ್ರೇನು ಭರತ ಆಳದ್ರೇನು ನನಗೇನು ವ್ಯತ್ಯಾಸವೇ ಕಾಣ್ತಾ ಇಲ್ಲ ರಾಜ್ಯಂಚಿರಾಮ ಭರತಸ್ಯಾಪಿ ತತ್ತದ ಮನ್ಯತೆ ಹಿ ಯಥಾತ್ಮನ ತಥಾ ಭ್ರಾತೃಶ್ಚ ರಾಘವ ಅಣ್ಣ ತಮ್ಮಂದ್ರಲ್ಲಿ ಇಬ್ಬರಲ್ಲಿ ಯಾರು ರಾಜ್ಯ ಆಳದ್ರೇನು ನನಗೆ ಎರಡೂ ಒಂದೇ ನನಗೆ ತುಂಬ ಸಂತೋಷ ಕೊಟ್ಟಂಥ ವಿಚಾರ ನಿನಗೆ ಹೇಳಿದ್ದು ಅಂಥೇಳಿ ಆ ವಿಚಾರವನ್ನು ಹೇಳ್ತಾಳೆ ನೋಡಿ ಈ ಕೈ ಮನಸ್ಸು ಎಷ್ಟು ಚೆನ್ನಾಗಿತ್ತು ಈ ಮಂಥರೆಯಿಂದಾಗಿ ಅವಳು ಮನಸ್ಸು ಪರಿವರ್ತನೆ ಆಗಿ ರಾಕ್ಷಸಿ ಆವೇಶ ಬಂದ್ಬಿಡತ್ತೆ ಆಸುರಿ ಮನಸ್ಸು ನಿರ್ಮಾಣ ಆಗಿಬಿಡತ್ತೆ ಯಾವಾಗ ಈ ಕೈ ಈ ಮಾತು ಹೇಳ್ತಾ ಇದ್ದಾಳೆ ರಾಮಚಂದ್ರ ಪಟ್ಟಾಭಿಷಕ್ತಿನಾದ್ರೇನು ಭರತ ಪಟ್ಟಾಭಿಷಕ್ತಿನಾದರೆ ನನಗೆ ಎರಡೂ ಒಂದೇ ಸಂತೋಷ ಪಡ್ತಾಳೆ ಎಂದಾಗ ದೇವತೆಗಳಿಗೆ ಒಂದು ಸ್ವಲ್ಪ ಬೇಸರವೇ ಆಯಿತಂತೆ ಯಾಕೆಂದರೆ ಸಾಕ್ಷಾತ್ ವಿಷ್ಣುವಿನ ಅವತಾರ ಆಗಿರೋದೆ ರಾವಣನ ಸಂಹಾರಕ್ಕೆ ದೇವತೆಗಳೆಲ್ಲ ಮುಖ್ಯ ಪ್ರಾರ್ಥನೆ ಅದೇ ಆಗಿರೋದು ರಾಮಚಂದ್ರ ಒಂದು ವೇಳೆ ಕಾಡುಗೆ ಹೊರಟ್ರೇ ಒಂದು ವೇಳೆ ಕಾಡಿಗೆ ಹೋಗಲಿಲ್ಲ ಅಂತಾದರೆ ವನವಾಸಕ್ಕೆ ಹೋಗಲಿಲ್ಲ ಅಂತಾದರೆ ಅಯೋಧ್ಯೆಯಲ್ಲಿ ಚಕ್ರವರ್ತಿಯಾಗಿ ಕೂತು ಬಿಟ್ಟ ಅಂತಾದರೆ ಇವ್ರ ಕೆಲಸವೇ ಆಗೋದಿಲ್ಲ ನೋಡಿ ಯಾವಾಗ ಕೈ ಕೈ ಮನಸ್ಸು ಕೆಡತೋ ಯಾವಾಗ ರಾಮಚಂದ್ರ ತಾನು ವನವಾಸಕ್ಕೆ ಹೋಗ್ತೀನಿ ಅಂತ ನಿರ್ಣಯ ಮಾಡ್ದು ದೇವತೆಗಳಲ್ಲಿ ಸಂತೋಷಪಟ್ಟಿರಂತೆ ನೋಡಿ ಎಷ್ಟು ವಿಚಿತ್ರ ಇದು ಕೇಳೋರಿಗೆ ಭಕ್ತರಿಗೆ ದುಃಖ ಆದರೂ ದೇವತೆಗಳು ಆನಂದ ಪಟ್ಟಿರಂತೆ ಈಗ ನಮ್ಮ ಸಾಧನೆ ಆಯಿತು ನಮ್ಮ ಕಾರ್ಯ ಆಯಿತು ರಾವಣನ ಅಂತ್ಯ ಆಗುತ್ತೆ ಅಂಥೇಳಿ ನೋಡಿ ಇದಕ್ಕೇ ರಾಮಚಂದ್ರ ಈ ಕೈ ಕೈಯ ಇಂಗಿತವನ್ನು ಬಲ್ಲ ಯಾಕೆಂದರೆ ಭಗವಂತ ಸರ್ವಾಂತರ್ಯಾಮಿ ಯಾರ್ಯಾರು ಹೃದಯದಲ್ಲಿ ಏನೇನು ಭಾವನೆ ಇದೆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾ ಭಗವಂತನ ಗೊತ್ತಿಲ್ವೇ ಈಶ್ವರ ಸರ್ವಭೂತಾನ ಹೃದಯ ಅರ್ಜುನ ತಿಷ್ಠತಿ ಅರ್ಜುನ ಎಲ್ಲರ ಹೃದಯದಲ್ಲೇ ಇದೆ ನಾನು ಅಂತಾನೆ ಕೃಷ್ಣ ಹಾಗೆ ಭಗವಂತ ಎಲ್ಲರ ಹೃದಯದಲ್ಲೇ ಎಲ್ಲರ ಅಂತರಯಾಮಿ ಇದು ಮನಗಂಡೇನೆ ರಾಮಚಂದ್ರ ಸ್ವತಃ ಚಿತ್ರಕೂಟದಲ್ಲಿ ಭರತ ಬಂದು ರಾಮಚಂದ್ರನ ಪಾದುಕೆಯನ್ನು ತಗೊಂಡು ಹೊರಡುವಾಗ ರಾಮ ಅವನು ಮಾತು ಹೇಳ್ತಾನೆ ಏ ಭರತ ನನ್ನೊಂದು ಮಾತು ನಡೆಸ್ಕೊಡ್ಬೇಕು ನೀನು ಭರತ ಹೇಳ್ತಾನೆ ನಡೆಸ್ಕೊಡೋದು ಅಂತ ಅಣ್ಣ ಆಜ್ಞೆ ಮಾಡು ಅಂತಾನೆ ನಾನು ಹದಿನಾಲ್ಕು ವರ್ಷ ಅಯೋಧ್ಯೆಗೆ ಬರೋ ತನಕ ಯಾವುದೇ ಕ್ಷಣದಲ್ಲಿ ಯಾವುದೇ ಸಂದರ್ಭದಲ್ಲಿ ನೀನು ಕೈ ಕೈಯಿನ ನಿಂದನೆ ಮಾಡಬಾರ್ದು ಆಕೆಗೆ ಕಣ್ಣೀರು ಹಾಕಿಸ್ಬಾರ್ದು ಆಕೆಗೆ ಅವಮಾನ ಮಾಡಬಾರ್ದು ಅಂಥೇಳಿ ರಾಮಚಂದ್ರ ಒಂದು ವೇಳೆ ಹಾಗೇನಾದ್ರೂ ನಡ್ಕೊಂಡಿದ್ದೆ ಆದರೆ ನನ್ನ ಮೇಲೆ ಆಣೆ ಸೀತೆ ಮೇಲೆ ಆಣೆ ಅಂತ ಪಕ್ಕದಲ್ಲೇ ಕೂತಿದ್ದ ಸೀತೆ ಮೇಲೆ ಆಣೆ ಇಟ್ಬಿಡ್ತಾನೆ ರಾಮಚಂದ್ರ ಆ ಭರತನ ಕಣ್ಣಲ್ಲಿ ಧಾರಾಕಾರ ಕಣ್ಣೀರು ಸುರಿಯುತ್ತೆ ಎಂಥ ವಿಶಾಲ ಮನೋಭಾವ ಶ್ರೀರಾಮಚಂದ್ರನದು ಯಾವ ಕೈಕೈಯಿಂದ ರಾಮ ಕಾಡಿಗೆ ಬರಬೇಕಾಯಿತೋ ಯಾವ ಕೈಕೈಯಿಂದ ದಶರಥ ತೀರ್ಕೊಂಡೋ ಯಾವ ಕೈಕೈಯಿಂದ ಈಗ ಅಯೋಧ್ಯೆಯಲ್ಲಿ ಬಿಡಿಸಲಾಗದ ಸಮಸ್ಯೆ ಉದ್ಭವಿಸಿದೆಯೋ ಅಂಥ ಕೈಕೈ ಬಗ್ಗೆ ರಾಮಚಂದ್ರಗಿದ್ದಂಥ ವಿಶಾಲ ಮನೋಭಾವ ಏನಿದೆ ಆಕೆಯ ತಪ್ಪನ್ನು ಕೂಡ ರಾಮಚಂದ್ರ ಮನ್ನಿಸಿಬಿಟ್ನಾಳ ಇದೇ ಭಗವಂತನ ಗುಣ ಭಗವಂತ ಕ್ಷಮಾ ಸಮುದ್ರ ಅದು ನಾವು ಅವನನ್ನು ಉಪಾಸನೆ ಮಾಡಲ್ಲಷ್ಟೆ ಅದೆಲ್ಲ ವಂಚಿತರಾಗಿದ್ದೀವಿ ನಾವು ನಿಜವಾಗಲೂ ಅದ್ಭುತವಾದ್ದು ನೋಡಿ ಮನ್ಯತೆ ಹಿ ಆತ್ಮಾನಂ ತಥಾ ಭ್ರಾತೃಂಚ ರಾಘವ ಕಡೆಗೆ ನೋಡಿ ಆ ಮಂಥರೆ ತಾನು ಪ್ರಯತ್ನ ಪಡ್ತಾಳೆ ಏನಾದರೂ ಮಾಡಿ ಅವಳು ಮನಸ್ಸನ್ನು ನಾನು ನನ್ನ ಕಡೆಗೆ ತಗೊಂಡು ಹೋಗಬೇಕು ಮಂಥರೆ ಅವನು ಮಾತು ಹೇಳ್ತಾಳೆ ಅಲ್ಲ ಕೈಕೈಯಿ ನಾನು ಹೇಳಿದ ವಿಚಾರ ಏನು ರಾಮಚಂದ್ರನಿಗೆ ಪಟ್ಟಾಭಿಷಿಕ್ತ ಯುವರಾಜ ಪಟ್ಟಾಭಿಷೇಕ ಆಗುತ್ತೆ ಅಂತಂದರೆ ನೀನು ನನಗೆ ಪಾರಿದೋಶಕ ಕೊಡಕ್ಕೆ ಬರ್ತೀಯಲ್ಲ ಸಪತ್ನಿ ವೃದ್ಧೋ ಯಾಮೆ ತ್ವ ಪ್ರದೇಯ್ ದಾತುಮಿಚ್ಛಸಿ ಸಪತ್ನಿ ವೃದ್ಧೋಯಾಮೆ ತ್ವ ಪ್ರದೇಯಂ ದಾತುಮಿಚ್ಛಸಿ ಸಪತ್ನಿ ಅಂದರೆ ಸೌತಿ ಸೌತಿಯ ಮಗ ವೃದ್ಧಿ ಇದ್ದಾನೆ ಸೌತಿ ವೃದ್ಧಿ ಆಗ್ತಾ ಇದ್ದಾಳೆ ಸೌತಿ ಒಳ್ಳೆಯ ಪದವಿ ಪಡೀತಾ ಇದ್ದಾಳೆ ಅಂದರೆ ನೀನು ಆನಂದ ಪಡ್ತೀಯಲ್ಲ ನೀನು ನನಗೆ ಪಾರಿತಾಶ ಕೊಡಕ್ಕೆ ಬರ್ತೀಯಲ್ಲ ಸರಿಯಾಗಿ ಅರ್ಥ ಮಾಡ್ಕೋ ನೋಡಿ ಈ ಭೇದ ಬುದ್ಧಿಯನ್ನು ಮಂತ್ರೆ ಉಂಟು ಮಾಡ್ತಾಳೆ ಸೌತಿ ಮಾತ್ಸರ್ಯವನ್ನು ಸಪತ್ನಿ ಸಪತ್ನಿ ಅಂದರೆ ಸವತಿ ಅಂತ ಸ್ವತಃ ದಶರಥನ ಹಿರಿಯ ಪತ್ನಿ ಕೌಸಲ್ಯ ಸಪತ್ನಿಯು ತ್ವಂ ಪ್ರದೇಯಂ ಪ್ರದೇಯ ದಾತುಮಿಚ್ಚರಿಸಿ ನನ್ನನ್ನು ಪಾರಿದೋಷಕ ಕೊಡಕ್ಕೆ ಬರ್ತೀಯಲ್ಲ ಕೈ ಕೈ ಸರಿಯಾಗಿ ಅರ್ಥ ಮಾಡ್ಕೋ ಎಲ್ಲಿದೆ ನೀನು ಎಲ್ಲಿದೆ ನಿನ್ನ ಮನಸ್ಸು ಸರಿಯಾಗಿ ವಿವೇಕ ಬರಲಿ ಅಂಥೇಳಿ ಅವಳ ಮನಸ್ಸನ್ನು ಕೆಡ್ಸೋಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾಳೆ ಅವಳನ್ನು ಮಾತು ಹೇಳುತ್ತಾಳೆ ಭಾಳ ಅದ್ಭುತವಾದಂಥ ಹೇಗೆ ಕುಟಿಲ ಬುದ್ಧಿ ಇರೋರು ಹೇಗೆ ತಮ್ಮ ಪ್ರಯೋಗವನ್ನು ಮಾಡ್ತಾರೆ ತಮ್ಮ ಪ್ರಭಾವವನ್ನು ಹೇಗೆ ಬೀರ್ತಾರೆ ಅನ್ನೋದಕ್ಕೆ ಉತ್ತಮವಾದಂಥ ಉದಾಹರಣೆ ಇಲ್ಲಿ ಸ್ವತಃ ಈ ಮಂತ್ರ ಹೇಳ್ತಾಳೆ ಹೇ ಕೈಕೈಯಿ ದರ್ಪ ನಿರಾಕೃತ ಪೂರ್ವ ತ್ವಯ ಸೌಭಾಗ್ಯವತ್ತಯ ರಾಮ ಮಾತಾ ಕಥಂ ವೈರಂ ನಯಾತಯೇ ದರ್ಪ ನಿರಾಕೃತ ಪೂರ್ವ ತ್ವಯಾ ಸೌಭಾಗ್ಯವತ್ತಯ ನೀನು ಮೊದಲು ಪಟ್ಟ ಕೈ ಕೈಯ ಮದುವೆಯಾಗು ಬಂದ ಹೊಸ್ತ್ರದಲ್ಲಿ ನೀನು ಬಹಳ ಸುಂದರಿಯಾಗಿದ್ದೆ ತರುಣಿ ಅಂಥೇಳಿ ಕೌಸಲ್ಯನ ಎಷ್ಟು ಥರ ನಿಂದನೆ ಮಾಡಿದೆ ಸ್ವತಃ ದಶರಥನ ನಿನ್ನ ಬುಟ್ಟಿಗೆ ಹಾಕ್ಕೊಂಡು ನಿನ್ನ ಮಾತು ಅವನು ಕೇಳಬೇಕು ಅನ್ನೋ ಥರ ಮಾಡಿಕೊಂಡು ನೀನು ಆ ಕೌಸಲ್ಯಿಂದ ದಶರಥನ ದೂರ ಮಾಡಿಬಿಟ್ಟೆ ನಿನ್ನ ದರ್ಪದಿಂದ ನಿನ್ನ ಆಡಳಿತದಿಂದ ಯಾಕೆ ನೀನು ಸೌಂದರ್ಯವತಿ ಈಗ ಅವಳು ಸೇರ್ ತಿಳಿಸ್ಕೊಡದೆ ಇರ್ತಾಳ ಆಗ ನೀ ಹೆಚ್ಚಿನಂಶ ಈ ದಶರಥ ಮಹಾರಾಜ ಕೈ ಕೈಯ್ಯನ ಲಗ್ನ ಆದಾಗ್ಲಿಂದ ಕೌಸಲ್ಯ ಕಕ್ಷೆಗೆ ಹೋಗಿರಲಿಲ್ಲ ಅವಳ ಅಂತಃಪುರಕ್ಕೆ ಹೋಗಿರಲಿಲ್ಲ ದಶರಥ ಹಾಗೇ ಅದನ್ನು ನೀನು ಮಾಡಿದಿ ದರ್ಪ ನಿರಾಕೃತ ಪೂರ್ವಂ ನೀ ದರ್ಪ ತೋರಿಸಿದೆ ಅಹಂಕಾರ ತೋರಿಸಿದೆ ಅಧಿಕಾರ ತೋರಿಸಿದೆ ಕೌಸಲ್ಯ ಮೇಲೆ ಈಗ ಅವಳು ರಾಜಮಾತೆ ಆಗ್ತಾಳೆ ರಾಮಚಂದ್ರ ಯುವರಾಜನಾದರೆ ಕೌಸಲ್ಯ ರಾಜಮಾತೆ ಆಗ್ತಾಳೆ ಎಲ್ಲರೂ ಆಕೆಗೆ ನಮಸ್ಕಾರ ಮಾಡ್ತಾರೆ ಎಲ್ಲರೂ ಆಕೆ ಗೌರವ ಕೊಡ್ತಾರೆ ಆಕೆಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ ನಿನ್ನನ್ನು ಸುಮ್ಮನೆ ಬಿಡ್ತಾಳೆ ಅಂದ್ಕೊಂಡ್ಯ ರಾಮ ಮಾತಾ ಸಪತ್ನೀತೆ ಕಥಂ ವೈರನ್ನ ಯಾತೆಯೇ ಆ ಸೇಡನ್ನು ತೀರಿಸ್ಕೋತಾಳೆ ಅವಳು ನಿನ್ನ ವೈರಿನಿ ಚೆನ್ನಾಗಿ ತಿಳ್ಕೊ ಅದಕ್ಕೆ ಯಾವಾಗಲೂ ಕೂಡ ಈ ದುರ್ಗುಣ ಅನಾಚಾರದಿಂದ ಜೀವನ ನಡೆಸಿ ಕಡೆಯಲ್ಲಿ ಅನೇಕರು ಸಂಕಟ ಅನುಭವಿಸ್ತಾರೆ ಇದು ಯಾವಾಗ ಮನಸ್ಸು ದುರ್ಬಲ ಆಗಿರುತ್ತೆ ಸಮಾನಾಗಿ ದುಷ್ಟರ ಪ್ರಭಾವಕ್ಕೆ ಒಳಗಾಗ್ಬಿಡ್ತೀವಿ ಅದಕ್ಕೆ ನಮ್ಮ ಇಂದ್ರಿಯಗಳು ನಮ್ಮ ಮನಸ್ಸು ಪ್ರಬಲವಾಗಿರಬೇಕು ಯಾರ ಇಂದ್ರಿಯಗಳು ದುರ್ಬಲವಾಗಿರುತ್ತೋ ಯಾರ ಮನಸ್ಸು ದುರ್ಬಲವಾಗಿಬಿಟ್ಟಿರುತ್ತೋ ಯಾರು ಅನಾಚಾರದಲ್ಲಿ ತೊಡಗಿಬಿಟ್ಟಿರ್ತಾರೋ ಬೇಗ ಇನ್ನೊಬ್ಬರ ಪ್ರಭಾವಕ್ಕೆ ಒಳಗಾಗ್ಬಿಡ್ತೀವಿ ಬಹಳ ಎಚ್ಚರ ನೋಡಿ ಹಾಗೆ ಅವಳು ಮನಸ್ಸನ್ನು ಪರಿವರ್ತನೆ ಇದ್ದಾಳೆ ಬಹಳ ವಿಶೇಷ ಇದು ಅದಕ್ಕೆ ಯಾವಾಗಲೂ ಕೂಡ ಯಾರ್ಯಾರನ್ನ ಎಲ್ಲೆಲ್ಲಿಡಬೇಕೋ ಅಲ್ಲೆಲ್ಲೇ ಇಡಬೇಕು ಮನೆಯಲ್ಲಿ ಚಪ್ಪಲಿ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು ದೇವತಾ ಸ್ಥಾನ ದೇವತೆ ಹತ್ರ ಇಡಬೇಕು ಯಾರ್ಯಾರನ್ನ ಎಲ್ಲಿ ಒಂದು ಅದಕ್ಕೊಂದು ನಿಯಮ ಇರುತ್ತೆ ಅದಕ್ಕೆ ನಮ್ಮಲ್ಲಿ ತಾರತಮ್ಯ ಅನ್ನೋದು ಒಂದು ತಾರತಮ್ಯೋಕ್ತವಾಗೇ ಇಡಬೇಕು ಆಗಲೇ ವೈಶಿಷ್ಟ್ಯ ಇವಳಿಗೆ ಇಷ್ಟೊಂದು ಸಲಿಗೆ ಕೊಟ್ಟಿದ್ದಾಳೆ ಕೈ ಕೈ ತನ್ನ ಮನೆಯಿಂದ ಬಂದಂಥ ದಾಸಿ ಜ್ಞಾತಿ ದಾಸಿ ಅಂತಾರೆ ಸ್ವತಃ ವಾಲ್ಮೀಕಿ ಮಹರ್ಷಿಗಳು ಅವಳು ಕೊಟ್ಟ ಸಲಿಗೆಯಿಂದ ಎಂಥ ಒಂದು ಕೆಟ್ಟ ಮಾತಾಡ್ತಾಳೆ ಇಲ್ಲದೇ ಇರೋ ವಿಚಾರವನ್ನು ತಲೆಗೆ ತುಂಬ್ತಾಳೆ ಇಲ್ಲಿ ಕೈ ಹೇಳ್ತಾಳೆ ಅಧ್ಯರಾಮ ಮಿತ ಕ್ಷಿಪ್ರಂ ಯಾಕೆ ಅಂದರೆ ಕೈ ಮನಸ್ಸು ಪರಿವರ್ತನೆ ಆಗಿದೆ ಯಾವಾಗ ಸವತಿ ವಿಚಾರ ಬಂತೋ ಇಲ್ಲ ಇಲ್ಲ ನನ್ನ ಸವತಿಯ ಶ್ರೇಯಸ್ಸನ್ನ ನಾನು ಉಪಲ ಅಂತಾಳೆ ರಾಮಚಂದ್ರನ ಗುಣ ಒಪ್ಕೊಂಡಿದ್ದಾಳೆ ಕೈ

ಭರತಪ್ನಾಪ್ನು ಯಾದ್ರಾಜ್ಯಂ ನತು ರಾಮಕ್ಕಥಂಚನ ನೀನು ಹೇಳಿದಾಗೆ ಭರತನೇ ರಾಜನಾಗಬೇಕು ರಾಮಚಂದ್ರ ಆ ರಾಜ ರಾಜ ಆಗಕ್ಕೆ ನಾನು ಬಿಡಲ್ಲ ಈಗ ನನಗೆ ಇದೆ ನೀನು ಹೇಳಿದದ್ದು ಸರಿಯಾಗಿ ನನ್ನ ಮನಸ್ಸಿಗೆ ಹಿಡಿತಾ ಇದೆ ಅದಕ್ಕೆ ಮನಸ್ಸು ದುರ್ಬಲ ಆದರೆ ಹೀಗೇನೆ ಸ್ವತಃ ಶ್ರೀರಾಮಚಂದ್ರನ ಜೀವದಲ್ಲಿ ನೋಡ್ತೀವಿ ಇಂದ್ರದೇವರು ಸ್ವತಃ ಮಹೇಂದ್ರ ಅಹಲ್ಯ ರೂಪಕ್ಕೆ ಒಳಗಾಗಿ ಅಹಲ್ಯ ರೂಪಕ್ಕೊಳಗಾಗ್ಬಿಡ್ತಾರೆ ಇಂದ್ರದೇವರು ಅವಳ ಸೌಂದರ್ಯಕ್ಕೆ ಪ್ರಭಾವಿ ಆಗಿಬಿಡ್ತಾರೆ ಆಕರ್ಷಿತರಾಗಿಬಿಡ್ತಾರೆ ಅದೇ ರಾಮಚಂದ್ರ ಕ್ಷತ್ರಿಯ ಯುವರಾಜ ಹದಿನೈದುವರೆ ಹದಿನಾರು ವರ್ಷ ಯುವಕ ಅಹಲ್ಯ ಸಿಕ್ಕಿದಾಗ ಅಹಲ್ಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಶ್ರೀರಾಮಚಂದ್ರ ಆ ನೋಡುವ ದೃಷ್ಟಿಕೋನ ಇದೆಯಲ್ಲ ಇದು ಮುಖ್ಯ ಇದು ರಾಮನ ರಾಮಾಯಣ ಅಂದರೆ ಇದೇನೇ ಆ ನೋಡೋ ದೃಷ್ಟಿಕೋನ ಇದೆಯಲ್ಲ ರಾಮಚಂದ್ರ ಅಹಲ್ಯಗೆ ತಾನು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನೆ ಇದೇ ಇಂದ್ರ ಆ ಸೌಂದರ್ಯಕ್ಕೆ ಒಳಗಾಗ್ಬಿಡುತ್ತೆ ಇದು ರಾಮಚಂದ್ರನ ವೈಭವ ಅದು ಅದಕ್ಕೆ ಯಾವಾಗಲೂ ನಾವು ದುರ್ಬಲರಾಗಿರಬಾರ್ದು ಅನೇಕರು ಕಿಡಿ ಹತ್ಸಕ್ಕೆ ಸಿದ್ಧವಾಗಿರ್ತಾರೆ ನಾವದಕ್ಕೆ ಇಂಧನ ಆಗಬಾರ್ದು ಎಚ್ಚರ ವಹಿಸಬೇಕು ಸಮಾಜದಲ್ಲಿ ಇದು ಸರ್ವೇ ಸಾಮಾನ್ಯ ಅದು ಕಥಯತ್ವ ನಮೋಪಾಯ ಕೇನೋಪಾಯೇ ಮೌಥರೇ ಕೈ ಕೈ ಹೇಳ್ತಾಳೆ ಹೇ ಮಂತ್ರೆ ಈಗ ನನಗೆ ಅರ್ಥವಾಗ್ತಾ ಇದೆ ನೀನು ಯಾವಾಗ ಈ ವಿಚಾರ ಹೇಳಿದೆ ನನ್ನ ಮನಸ್ಸಿಗೆ ಬಂತು ಏನಾದರೂ ಉಪಾಯ ಇದ್ರೆ ಹೇಳು ಏನು ಮಾಡಲಿ ಈಗ ಹೇಗೆ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸ್ಬೇಕು ಹೇಳ್ಕೊಡು ನನಗೆ ಅಂಥೇಳಿ ಕೇಳ್ತಾ ಇದ್ದಾಳೆ ತಕ್ಷಣ ಮಂತ್ರೆ ಫಲಿಸ್ತು ನಾನು ಹೇಳದಂತೆ ಆಗ್ತಾ ಇದೆ ಅಂಥೇಳಿ ಭಾಳ ಸಂತೋಷಪಟ್ಟ ಒಂದು ಹೇಳತ್ತಾಳೆ ಒಂದು ಕೆಲಸ ಮಾಡೋ ಮಾಸ್ಮೈ ನಮ್ ಪ್ರತ್ಯೀ ಖೇತ ಮಾಚ ರುದಂತಿ ಪಾರ್ಥಿವೃಷ್ಟ್ವ ಜಗತ್ಯಂಶೋ ಕಲಾಲಸ ನೀನೊಂದು ಕೆಲಸ ಮಾಡೋ ದಶರಥನಿಗೆ ಹೇಳಿ ಕಳಿಸೋ ದಶರಥ ಇನ್ನೇನು ಬರೋ ಸಮಯ ಅವ್ನು ಬರುವಾಗ ಒಂದು ಜೊತೆ ಮಾತಾಡಬೇಡ ಕೋಪ ಭವನ ಕೊಟ್ಟೋಗೋ ನಿನ್ನೆಲ್ಲ ಉತ್ತಮವಾದಂಥ ಆಭರಣಗಳ ತರದು ಬಿಸಾಡೋ ನಿನ್ನ ಉತ್ತಮ ವಸ್ತುಗಳನ್ನು ತೆಗೆದು ಬಿಸಾಡೋ ಯಾವುದೋ ಕೆಟ್ಟೋದಂಥ ಕೊಳಕಾದಂಥ ಬಟ್ಟೆಯನ್ನು ಧಾರಣೆ ಮಾಡ್ಕೋ ಕೋಪ ಭವನದಲ್ಲಿ ಬಿದ್ದೋ ಇರೋ ರೋದಿಸೋ ಕತ್ತೆತ್ತವನನ್ನು ಮಾತಾಡಿಸ್ಬೇಡ ದುಃಖ ತಪ್ಪುಗಳಾಗೋ ನೀನು ತ್ವತ್ಕೃತೇ ಸ ಮಹಾರಾಜೋ ವಿಷೇದ ಪಿ ಹುತಾಶನಂ ನಿನಗೂ ಸಮಯ ಬೇಕಾದ್ರೆ ದಶರಥ ಅಗ್ನಿಯಲ್ಲಾದರೂ ಬಿದ್ದು ಬಿಡ್ತಾನೆ ಅವನ ಮನಸ್ಸೇನು ಅಂತ ನಂಗೆ ಗೊತ್ತು ನೋಡಿ ಇದೇ ಮಂಥರೇ ಕೈ ಕೈಗೆ ಒಂದು ಮಾತು ಹೇಳಿರ್ತಾಳೆ ನೋಡಿ ಇಷ್ಟು ಮೋಸ ಮಾಡ್ತಾ ಇದ್ದಾನೆ ನಿನಗೆ ಹೇಳಿದೆ ದಶರಥ ನಿನ್ನ ಮೋಸ ಮಾಡ್ತಾ ಇದ್ದಾನೆ ಅಂತ ಒಂದ್ಸಲ ಹೇಳಿದ್ಲು ಈಗ ಹೇಳ್ತಾ ಇದ್ದಾಳೆ ತ್ವತ್ಕೃತೇ ಮಹಾರಾಜೋ ವಿಷೇದಪಿ ಹುತಾಶನಂ ನಿನಗೋಸ್ಕರ ಬೇಕಾದ್ರೆ ದಶರಥ ಅಗ್ನಿಲಾದರೂ ಬಿದ್ದು ಬಿಡ್ತಾನೆ ಅವನಷ್ಟು ದುರ್ಬಲ ತವ ಪ್ರಿಯಾರ್ಥಂ ರಾಜಾಹಿ ಪ್ರಾಣೇನ ವಿಪರೀತ್ಯಜೇ ನಿನಗೋಸ್ಕರ ಪ್ರಾಣನಾದರೂ ಬಿಟ್ಟು ಬಿಡ್ತಾನೆ ಅದನ್ನು ನೀನು ಉಪಯೋಗಿಸ್ಕೋ ಇವಾಗ ನಿಜವಾಗ್ಲೂ ಹಾಗೇ ಆಗುತ್ತೆ ಈ ಕೈ ಕೈ ಬಲೆಗೆ ಬಿದ್ದಿದ್ರಿಂದ ದಶರಥ ತನ್ನ ಪ್ರಾಣವನ್ನೇ ತಕ್ಕೊಳ್ಬೇಕಾಗತ್ತೆ ಅಂಥ ಸ್ಥಿತಿಗೆ ಬರ್ತಾನೆ ಕೇಳಬೇಕಾದಿಷ್ಟೇ ನೀನು ಚತುರ್ದಶಹಿ ವರ್ಷಾಣಿ மே பிரவுராஜிதேவனூச்சமூலச்சேஷம்ஸ்திதே சுதாக்கர்ஷரமச்சந்திர காடுகட்டு ஹு வர்ஷ அவனு காடுகட்டிபட வனவாசிக்க ஆமேலே பரத தானே யுவராஜனமேலேரூர் தானே ஆமேல் ரமேனும் இந்ந காலத்தில் ஒரு பதத்தி இத்து ಐವತ್ತು ವಯಸ್ಸಿನ ಒಳಪಟ್ಟವರು ಹದಿನಾಲ್ಕು ವರ್ಷ ಅವ್ರು ಕಾಣಿಸ್ಕೊಳ್ಳ್ದೇ ಹೋದ್ರೆ ಬರದೇ ಹೋದ್ರೆ ಅವ್ರ ವಿಚಾರ ಗೊತ್ತಾಗ್ದರೆ ಅವರಿಗೆ ಶ್ರಾದ್ದಾದಿಗಳೆಲ್ಲ ಮಾಡಿಬಿಡ್ತಿದ್ರು ಅವರಿಗೆ ತಮ್ಮ ಆಸ್ತಿ ಬಗ್ಗೆ ತಮ್ಮ ಸಂಪತ್ತು ಬಗ್ಗೆ ಅವರಿಗೆ ಅಧಿಕಾರನ ಕಳ್ಕೊಂಡ್ಬಿಡ್ತಿದ್ರು ಹಿಂದೆ ಒಂದು ಏಕೆಂದರೆ ಅವಾಗ ಯಾವುದೇ ಕಮ್ಯುನಿಕೇಷನ್ ಇರ್ತಿರಲಿಲ್ಲ ಇದಾರೋಗ ಇಲ್ವೋ ಅಂತ ವಿಚಾರಗಳೇ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಐವತ್ತು ವರ್ಷದ ಒಳಪಟ್ಟು ಅವರೇನಾರು ಕಣ್ಮರೆಯಾಗಿ ಹೊಟ್ಟೋಗಿದ್ದರೆ ದೂರಾದೇಶಕ್ಕೆ ಹೊರಟೋಗಿದ್ದರೆ ಹದಿನಾಲ್ಕು ವರ್ಷ ಆದಮೇಲೆ ಶ್ರದ್ಧಾದಿಗಳು ಮಾಡಿ ಅವ್ರ ಆಸ್ತಿಯನ್ನು ವಿಭಾಗ ಮಾಡಿಬಿಡ್ತಿದ್ದರು ಅವ್ರ ಹೆಸಲಿ ಏನೇನು ಮಾಡಬೇಕೋ ಕಾರ್ಯ ಎಲ್ಲ ಮಾಡಿಬಿಡೋರು ಆದರೆ ಐವತ್ತು ದಾಟಿದ್ರೆ ಹನ್ನೆರಡು ವರ್ಷ ನೋಡಿ ಇಲ್ಲಿ ಸ್ವತಃ ಮಂತ್ರೆಗೆ ಈ ಬುದ್ಧಿ ಇದೆ ಹದಿನಾಲ್ಕು ವರ್ಷ ಇದೇ ರೀತಿ ಆ ಕೆಲಸ ಮಾಡ್ತಾನೆ ಪಾಂಡವರಿಗೆ ಹನ್ನೆರಡು ವರ್ಷ ವನವಾಸ ಅಂದರೆ ಅವ್ರಿಗೆ ಐವತ್ತು ದಾಟಿತ್ತು ಇವರಿಬ್ಬರು ನೋಡಿ ಹಾಗೆ ಕುಟಿಲ ಬುದ್ಧಿ ಇರೋರು ಎಷ್ಟು ಚಿಂತನೆ ಮಾಡ್ತಾರೆ ಇದು ಬಹಳ ವಿಶೇಷವಾದ್ದು ಇಲ್ಲಿ ಹೇಳ್ತಾನೆ ಚತುರ್ದಶಹಿ ವರ್ಷಾಣಿ ರಾಮೇ ಪ್ರವರಾಜಿತೇವನ ರೂಢಶ್ಚ ಕೃತಮೂಲಶ್ಚ ಶೇಷಂ ಸ್ಥಾಸ್ಯತಿ ತೇ ಸುತ ಆಮೇಲೆ ನಿನ್ನ ಪುತ್ರ ಬೇರೂರು ಕೊಳ್ತಾನೆ ಹದಿನಾಲ್ಕು ವರ್ಷ ರಾಮಚಂದ್ರ ಕಾಡಿಗೆ ಹೋದ ಅಂದರೆ ಅದು ಯಾವ ರೀತಿ ಹೋಗಬೇಕೋ ಪ್ರವ್ರಾಜಿತೇವನಂ ಹೋಗಬೇಕು ಹೋಗಬೇಕವನು ಋಷಿಯಂತೆ ಹೋಗಬೇಕವನು ಅವನೇನು ದೊಡ್ಡ ಸೈನ್ಯ ತಗೊಂಡು ಅಲ್ಲೇ ಒಂದು ಇನ್ನೊಂದು ರಾಜ್ಯ ಕೊಟ್ಟು ಇದೆಲ್ಲ ಮಾಡೋ ಹಾಗಿಲ್ಲ ಋಷಿಯಂತೆ ಬದುಕಬೇಕು ಕಂದ ಮೂಲಗಳಂತಂದು ಬದುಕಬೇಕು ಅವನು ನೋಡಿ ಇದು ಎಂಥ ಆ ರೀತಿ ಬದುಕಬೇಕು ಹದಿನಾಲ್ಕು ವರ್ಷ ಅಂದರೆ ಅವನು ಅಪ್ಪಿ ತಪ್ಪಿನೂ ಹೊರಗಡೆ ಹೋದರೂ ಕೂಡ ಭರತನ ವಿರುದ್ಧವಾಗಿ ಇನ್ನೊಂದು ಸೈನ್ಯವನ್ನು ನಿರ್ಮಾಣ ಮಾಡಬಾರ್ದು ಇವಳ ತಲೆಯಲ್ಲಿ ಅಷ್ಟು ವಿಚಾರಗಳಿತ್ತು ಆ ಸಂತತಿ ಆದರೆ ರಾಮಚಂದ್ರ ಹದಿನಾಲ್ಕು ವರ್ಷ ಆದಮೇಲೆ ಒಂದು ವೇಳೆ ಬಂದರೂ ಕೂಡ ಇವನಿಗೆ ರಾಜ್ಯ ಗಟ್ಟಿ ಇರುತ್ತೆ ಇದು ಮಂಥರೆ ಯೋಚನೆ ಮಾಡಿದ್ದು ಕೈ ಕೈ ತಲೆಯಲ್ಲಿ ಹೋಗಿದ್ದು ಆದರೆ ಸ್ವತಃ ಭರತ ರಾಮಚಂದ್ರನ ಪಾದುಕೆಯನ್ನು ತಲೆ ಮೇಲೆ ಇಟ್ಕೊಂಡು ಬರ್ತಾನೆಗಳು ಅಂತ ಅಳ್ಳತಾನೆ ಬೆಕ್ಕಿ ಬಿಕ್ಕಿ ಅಳತಾನೆ ರಾಮನ ಪಾದದಲ್ಲಿ ಬಿದ್ದು ನಾನು ತಂದೆಯನ್ನು ಕಳ್ಕೊಂಡೆ ನೀನು ಹೀಗೆ ಬಂದ್ಬಿಟ್ಟೆ ನಾನು ನನ್ನ ಮೇಲೆ ಕಳಂಕ ಬಂದ್ಬಿಡ್ತು ರಾಮಚಂದ್ರ ಅಂತಗಳು ಅಂತ ಅಳ್ಳತಾನೆ ಸ್ವತಃ ಭರತ ಪ್ರತಿನಿತ್ಯ ಸರಿಯೋ ನದಿಯಲ್ಲಿ ಬೆಳಗ್ಗೆ ಎಲ್ಲರೂ ಹೇಳೋಕ್ಕೆ ಮುಂಚೆ ತಾನು ಸ್ನಾನ ಮಾಡಿ ಹೋಗ್ತಾ ಇದ್ದಂತೆ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೇಲಿ ಎಲ್ಲರೂ ಸರಿಯೋ ನದಿಗೆ ಬರೋಕ್ಕೆ ಮುಂಚೆ ತಾನೇ ಮುಂಚೆ ಸ್ನಾನ ಮಾಡಿ ಹೋಗ್ತಾ ಇದ್ದಂತೆ ಅಂದರೆ ಪಾಪಿ ಅಂತ ಯಾರು ಬೈತಾರೆ ಅಂತ ಈ ಪಾಪಿ ಭರತನಿಂದಲೇ ನಾವು ರಾಮನ ಕಳ್ಕೊಂಡ್ವಿ ರಾಮನ ಕಾಡುಗಟ್ಟದನು ಇವನೇನೆ ಅಂಥೇಳಿ ನನ್ನ ಎಲ್ಲ ಅಂತಾರೋ ಅಂಥೇಳಿ ಆ ದುಃಖಕ್ಕೆ ಆ ಅಪವಾದ ನನ್ನ ಮೇಲೆ ಬರದೇ ಇರಲಿ ಅಂತ ಯಾರು ಮುಖನೂ ನೋಡೋಲ್ಲ ಕೆಲವು ನಿಂದನೆ ನಾನು ಇಷ್ಟಪಡಲ್ಲ ಅಂತ ಪಾಪ ಸ್ನಾನ ಮಾಡಿ ಹೋಗ್ತಿದ್ದಂತೆ ಭರತನ ಒಂದು ಗುಣನೇ ಅದ್ಭುತವಾದ್ದು ಅದಕ್ಕೆ ರಾಮ್ ಪ್ರೀತಿಸ್ತಾನೆ ಹಾಗೆ ಇಲ್ಲಿ ಈ ರಾಗದ್ವೇಷ ಅನ್ನೋದು ಹೇಗೆ ಅಂಟ್ಕೊಳ್ಳುತ್ತೆ ರೂಢಶ್ಚ ಕೃತಮೂಲಶ್ಚ ಶೇಷಂ ಸ್ಥಾಸ್ತಿ ತೇ ಸುತ ಅದರಿಂದ ನಿನ್ನ ಮಗನಿಗೆ ರಾಜ್ಯ ಗಟ್ಟಿಯಾಗುತ್ತೆ ಮೊದಲು ಇದನ್ನು ಕೇಳ್ಕೋ ನಿನಗೆ ಆ ವರ ಕೊಟ್ಟಿದ್ದಾನೆ ದಶರಥ ಆ ವರವನ್ನು ಇಲ್ಲಿ ಸದುಪಯೋಗ ಮಾಡ್ಕೊ ಅಂಥೇಳಿ ತಾನು ಕೈ ಕೈಗೆ ಈ ಮಂಥರೆ ಬುದ್ಧಿವಾದ ಹೇಳ್ತಾಳೆ ಮುಂದಿನ ಸಂಚಿಕೆಯಲ್ಲಿ ರಾಮಾಯಣದ ತಿರುವು ಎಲ್ಲಿ ಬರುತ್ತೆ ಶ್ರವಣವರ್ಣ